ನಮ್ಮ ಸಿದ್ದೇಶಣ್ಣನ ಹುಟ್ಟುಹಬ್ಬಕ್ಕೋಸ್ಕರ ನಾವೆಲ್ಲ ಬಂದಿದ್ದೇವೆ, ಅವ್ರು ಶುಭ ಕೋರೋದಕ್ಕೋಸ್ಕರ. ಈ ಗ್ಯಾರಂಟಿ ಕಾರ್ಡ್ ಬಗ್ಗೆ ಅವ್ರೇನು ಭರವಸೆಯನ್ನು ಕೊಟ್ಟಿದ್ದರು ಅದರಲ್ಲಿ ಒಂದೆರಡು ಬಿಟ್ಟು ಇನ್ಯಾವುದು ಈಡೇರಿಸಿಲ್ಲ. ಅದಕ್ಕಾಗಿ ಎಲ್ಲ ಕಡೆ ಹೋರಾಟ ಪ್ರಾರಂಭ ಮಾಡಿದ್ದೀವಿ, ಸದನದ ಒಳಗಡೆ ಹೊರಗಡೆ ಎರಡೂ ಕಡೆ ಮಾಡಿದ್ದೀವಿ. ಜಿಲ್ಲಾ ಕೇಂದ್ರಗಳಲ್ಲಿ ಹೋಗೋ ರೀತಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಎಲ್ಲಿವರೆಗೆ ಆ ಚುನಾವಣೆ ಸಮಯದಲ್ಲಿ ಕೊಟ್ಟಂಥ ಭರವಸೆಗಳನ್ನು ಗ್ಯಾರಂಟಿ ಕಾರ್ಡು ಮನೆ ಮನೆಗೆ ಹೋಗಿ ತಲುಪಿಸಿ ನಾವು ಇದನ್ನು ಅಧಿಕಾರಕ್ಕೆ ಒಂದು 24 ಗಂಟೆಯಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದೀವಿ, ಅದನ್ನು ಮಾಡಿಲ್ಲ. ಅದರ ವಿರುದ್ಧ ಇಡೀ ರಾಜ್ಯದ ಜನ ತಿರುಗಿ ಬಿದ್ದಿದ್ದಾರೆ, ಹೋರಾಟವನ್ನು ಮುಂದುವರಿಸ್ತೇವೆ. ಅದೆಲ್ಲ ನಾವಾಗಲೇ ಸ್ವಾಗತ ಮಾಡಿದ್ದೀವಿ, ತನಿಖೆ ಮಾಡಬೇಕು, ಸತ್ಯಾಸತ್ಯತೆಗಳು ಈಚೆಗೆ ಬರಬೇಕು, ಯಾರಾದರೂ ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ತಗೋಬೇಕು. ಇವತ್ತು ನಡೆಯಲ್ಲ.